ನಮಸ್ಕಾರ ವೀಕ್ಷಕರೆ ಮಂಗಳೂರು ಧರ್ಮಕ್ಷೇತ್ರದ ವ್ಯಾಪ್ತಿಯೊಳಗೆ ಬರುವ ಕ್ಯಾಥೋಲಿಕ್ ಚರ್ಚ್ ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆ ಮತ್ತು ಸಂಘಟನೆಗಳ ಮುಖೇನ ಧರ್ಮಗುರುಗಳು ಮತ್ತು ಧರ್ಮ ಭಗಿನಿಯರು ಜನರ ತನು ಮನ ಧನದ ಸಹಕಾರದಿಂದ ಕೋವಿಡ್ 19ರ ಸಂದಿಗ್ಧ ಪರಿಸ್ಥಿತಿಯ ಸಮಯದಲ್ಲಿ ಜಾತ್ಯತೀತ ಮತ್ತು ಧರ್ಮಾತೀತವಾಗಿ ಸಂಕಷ್ಟದಲ್ಲಿರುವವರಿಗಾಗಿ ಮಾನವೀಯ ನೆಲೆಯಲ್ಲಿ ಹಲವಾರು ಪರಹಿತ ಕಾರ್ಯಕ್ರಮಗಳನ್ನು 2020ರ ಮಾರ್ಚ್ ತಿಂಗಳಿನಿಂದ ಇಂದಿನವರೆಗೆ ನಡೆಸುತ್ತಲೇ ಬಂದಿದೆ ಆ ಒಳ್ಳೆಯ ಕೆಲಸಗಳ ಕಿರುಪರಿಚಯ ಈ ಚಿಕ್ಕ ವಿಡಿಯೋದ ಮುಖಾಂತರ ತಮ್ಮ ಮುಂದಿಡಲಿದ್ದೇವೆ ಆಹಾರ ಸಾಮಗ್ರಿಗಳ ಮತ್ತು ಹಣಕಾಸಿನ ಸಹಾಯ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಗೆ ವಸತಿ ಊಟೋಪಚಾರ ಮತ್ತು ತಮ್ಮ ಊರಿಗೆ ಹಿಂದಿರುಗಲು ಸಹಾಯ ಹಸ್ತ ಕೋವಿಡ್ ವಿಷಮ ಸ್ಥಿತಿಯನ್ನು ಪರಿಗಣಿಸಿ ಅರ್ಹ ಹಾಗೂ ಅವಶ್ಯಕತೆ ಇರುವ ಎಲ್ಲ ಧರ್ಮದ ಕುಟುಂಬಗಳಿಗೆ ಆಯಾಯ ವ್ಯಾಪ್ತಿಯಲ್ಲಿ ಬರುವ ಚರ್ಚ್ ಅಥವಾ ಸಂಸ್ಥೆ ಅಥವಾ ಸಂಘಟನೆಗಳ ಮುಖೇನ ದಿನನಿತ್ಯ ಜೀವನಕ್ಕೆ ಬೇಕಾಗುವ ಅಕ್ಕಿ ಹಾಗೂ ದಿನಸಿ ಸಾಮಗ್ರಿಗಳನ್ನು ಮತ್ತು ಆರ್ಥಿಕ ದುರ್ಬಲ ವರ್ಗದ ಕುಟುಂಬಗಳಿಗೆ ಇತರ ಅಗತ್ಯ ವಸ್ತುಗಳನ್ನು ಖರೀದಿಸಲು ಹಲವಾರು ದಾನಿಗಳ ಮುಖೇನ ಹಣಕಾಸಿನ ಸಹಾಯ ಹಸ್ತವನ್ನು ನೀಡಲಾಗಿತ್ತು ಅನಿರೀಕ್ಷಿತವಾಗಿ ಹೇರಲಾದ ಲಾಕ್ಡೌನಿನಿಂದಾಗಿ ಹಲವಾರು ವಲಸೆ ಕಾರ್ಮಿಕರು ಹಾಗೂ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ವಿದ್ಯಾಭ್ಯಾಸಕ್ಕಾಗಿ ಬಂದಂತಹ ವಿದ್ಯಾರ್ಥಿಗಳು ತಮ್ಮ ಊರಿಗೆ ಹಿಂದಿರುಗಲಾಗದೆ ಕಷ್ಟಪಟ್ಟವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೆಯೇ ಪರಿಸ್ಥಿತಿ ತಿಳಿಗೊಂಡು ಲಾಕ್ಡೌನ್ ಸಡಿಲಿಸಿದಾಗ ಅವರನ್ನು ತಮ್ಮ ತಮ್ಮ ಊರಿಗೆ ಕಳುಹಿಸಲು ಹಣಕಾಸಿನ ಮತ್ತು ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು ವೈದ್ಯಕೀಯ ಸಾಮಗ್ರಿಗಳ ವಿತರಣೆ ವೈದ್ಯಕೀಯ ತಪಾಸಣೆ ಮತ್ತು ರಕ್ತದಾನ ಶಿಬಿರಗಳ ಆಯೋಜನೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನಾರೋಗ್ಯದಲ್ಲಿದ್ದ ಹಲವಾರು ಕುಟುಂಬಗಳನ್ನು ಗುರುತಿಸಿ ವೈದ್ಯಕೀಯ ಸಾಮಗ್ರಿಗಳ ವಿತರಣೆ ಹಾಗೂ ವೈದ್ಯಕೀಯ ನೆರವನ್ನು ಒದಗಿಸಲಾಯಿತು ಹಾಗೆಯೇ ಅನೇಕ ಇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರಗಳನ್ನು ನಡೆಸಲಾಯಿತು ಅಲ್ಲದೆ ಈ ವೈದ್ಯಕೀಯ ತಪಾಸಣೆ ಶಿಬಿರಗಳ ಮೂಲಕ ಕೋವಿಡ್ ಪರೀಕ್ಷೆ ಆಯುಷ್ಮಾನ್ ಹೆಲ್ತ್ ಕಾರ್ಡ್ ನೀಡುವಿಕೆ ಇತ್ಯಾದಿಗಳನ್ನು ನಡೆಸಲಾಯಿತು ಕೋವಿಡ್ 19ರ ಕುರಿತು ಮಾಹಿತಿ ಕಾರ್ಯಕ್ರಮ ಮತ್ತು ಕ್ವಾರಂಟೈನ್ ಕೇಂದ್ರಗಳು ಕೋವಿಡ್ 19ರ ಕುರಿತು ಜನಸಾಮಾನ್ಯರಲ್ಲಿ ಅನೇಕ ಗೊಂದಲಗಳಿದ್ದು ಆರೋಗ್ಯಕರ ಸ್ಥಿತಿಯನ್ನು ಕಾಪಾಡುವಲ್ಲಿ ಪಾಲಿಸಬೇಕಾದ ಕ್ರಮಗಳ ಕುರಿತು ಹಾಗೂ ಕೋವಿಡ್ 19ರ ಲಸಿಕೆಯ ಉಪಯುಕ್ತತೆ ಲಭ್ಯತೆ ಬಗ್ಗೆ ವೈದ್ಯರು ಅಧಿಕಾರಿಗಳು ಹಾಗೂ ಅರ್ಹ ವ್ಯಕ್ತಿಗಳಿಂದ ಆನ್ಲೈನ್ ಮಾಹಿತಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಮುಂದುವರೆದು ಕೊರೋನಾ ಪಾಸಿಟಿವ್ ಆದ ಅನೇಕರಿಗೆ ಹಾಗೂ ಕ್ವಾರಂಟೈನ್ ಅವಶ್ಯಕತೆ ಇರುವವರ ಸೇವೆಗಾಗಿ ಕಥೋಲಿಕ ಸಂಸ್ಥೆಗಳು ನಡೆಸುವ ಶಾಲೆ ಸಮುದಾಯ ಭವನ ಹಾಗೂ ಇತರ ಕಟ್ಟಡಗಳನ್ನು ಕ್ವಾರಂಟೈನ್ ಕೇಂದ್ರಗಳನ್ನಾಗಿಸಿ ಅವುಗಳ ಮೂಲಕ ಸೇವಾ ಚಟುವಟಿಕೆಗಳನ್ನು ನಡೆಸಲಾಯಿತು ಫಾದರ್ ಮುಲ್ಲಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ದೇರಳಕಟ್ಟೆ ಫಾದರ್ ಮುಲ್ಲಸ್ ಆಸ್ಪತ್ರೆ ತುಂಬೆ ಸಂತ ಅಲೋಶಿಯಸ್ ಕಾಲೇಜು ಆವರಣ ಡಿವೈನ್ ರಿಟ್ರೀಟ್ ಸೆಂಟರ್ ಮುಲ್ಕಿ ಈ ಎಲ್ಲಾ ಸೇವಾ ಚಟುವಟಿಕೆಗಳ ಕುರಿತು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಪ್ರಿಯರೇ ಕೋವಿಡ್ 19 ಈ ಮಹಾಮಾರಿಯಿಂದ ಇಡೀ ಜಗತ್ತೇ ತತ್ತರಿಸುವಾಗ ಮಂಗಳೂರು ಧರ್ಮ ಪ್ರಾಂತ್ಯದ ಕ್ರೈಸ್ತರಾದ ನಾವು ಜನರ ಕಷ್ಟ ಸಂಕಷ್ಟಗಳನ್ನು ಅರಿತು ಅನೇಕ ರೀತಿಯಲ್ಲಿ ನಮ್ಮ ಸಹಾಯ ಹಸ್ತವನ್ನು ನೀಡಿದ್ದೇವೆ ಪ್ರತ್ಯೇಕವಾಗಿ ನಮ್ಮ ಚರ್ಚುಗಳಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಾಗೂ ಅನೇಕ ಸಂಘಗಳ ಮೂಲಕ ಜನರಿಗೆ ಆಹಾರ ಪೊಟ್ಟಣಗಳನ್ನು ಆಹಾರ ಸಾಮಗ್ರಿಗಳನ್ನು ಔಷಧಿಗಳನ್ನು ಒದಗಿಸಿದ್ದೇವೆ ಯಾರಿಗೆ ರಕ್ತದ ಅಗತ್ಯ ಬಿದ್ದಿದೆಯೋ ಅವರಿಗೆ ರಕ್ತದ ವ್ಯವಸ್ಥೆಯನ್ನು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಶವ ಸಂಸ್ಕಾರ ಮಾಡುವ ವ್ಯವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಧರ್ಮಕ್ಷೇತ್ರದಿಂದ ಹಲವಾರು ಜನರಿಗೆ ಒಳಿತಾಗಿದೆ ಈ ಒಳ್ಳೆಯ ಕೆಲಸಗಳನ್ನು ಮಾಡುವುದು ನಾವು ಖಂಡಿತವಾಗಿ ಪ್ರಚಾರಕ್ಕಾಗಿ ಅಲ್ಲ ಯೇಸುಕ್ರಿಸ್ತರ ಹಿಂಬಾಲಕರಾದ ನಾವು ಯೇಸುಕ್ರಿಸ್ತರ ಬೋಧನೆಯಂತೆ ಜನರ ಕಷ್ಟಗಳಿಗೆ ಸ್ಪಂದಿಸುವಾಗ ನಾವು ಮಾಡಿದ್ದೆಲ್ಲವೂ ಅವರಿಗೆ ಸಲ್ಲುತ್ತದೆ ದೇವರಿಗೆ ಮಹಿಮೆ ಆಗ್ತದೆ ಎಂಬ ಮಾತನ್ನು ನಂಬಿ
ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕೋವಿಡ್ 19ರ ಲಸಿಕಾ ಕಾರ್ಯಕ್ರಮಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಸಂಸ್ಥೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಹಭಾಗಿತ್ವದಲ್ಲಿ ಕೋವಿಡ್ 19ರ ಉಚಿತ ಲಸಿಕಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಮೂಲಕ ಅನೇಕರಿಗೆ ಕೋವಿಡ್ 19ರ ಲಸಿಕೆಯನ್ನು ಉಚಿತವಾಗಿ ಕೊಡಲಾಯಿತು. ಇತರ ಕಡೆಗಳಲ್ಲಿ ಹೆಚ್ಚು ಜನರಿಗೆ ಲಸಿಕೆ ದೊರೆಯುವ ದಿಸೆಯಲ್ಲಿ ಹಲವಾರು ಖಾಸಗಿ ಆಸ್ಪತ್ರೆಗಳ ಮೂಲಕ ಲಸಿಕಾ ಅಭಿಯಾನವನ್ನು ಮಾಡಲಾಯಿತು. ಗ್ರಾಮ ಪಂಚಾಯತ್, ಆಶ್ರಮ ಹಾಗೂ ಸಮಾಜ ಸೇವಾ ಸಂಸ್ಥೆಗಳಿಗೆ ನೆರವು. ಸೇವಾ ಕಾರ್ಯದಲ್ಲಿ ತೊಡಗಿರುವ ಅನೇಕ ಆಶ್ರಮ ಹಾಗೂ ಸಮಾಜ ಸೇವಾ ಸಂಸ್ಥೆಗಳಿಗೆ ಆಹಾರ ಸಾಮಗ್ರಿಗಳು, ವೈದ್ಯಕೀಯ ಸಾಮಗ್ರಿಗಳನ್ನು ವಿತರಿಸುವುದರೊಂದಿಗೆ ವೈದ್ಯಕೀಯ ನೆರವು ಹಾಗೂ ಆರ್ಥಿಕ ಹಣಕಾಸಿನ ನೆರವನ್ನು ಒದಗಿಸಲಾಯಿತು. ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಮಕ್ಕಳಿಗೆ ಶೈಕ್ಷಣಿಕ ನೆರವು. ಕೋವಿಡ್ 19ರ ಸಮಯದಲ್ಲಿನ ವಿಷಮ ಸ್ಥಿತಿಯಲ್ಲಿ ತಮ್ಮ ದೈನಂದಿನ ಶಾಲಾ ಚಟುವಟಿಕೆಗಳಿಂದ ದೂರವಾಗಿ ಕಲಿಕಾ ತೊಂದರೆಗೊಳಗಾದ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಮಕ್ಕಳಿಗೆ ಆನ್ಲೈನ್ ಮಾಹಿತಿ ಕಾರ್ಯಕ್ರಮಗಳ ಮೂಲಕ ಶೈಕ್ಷಣಿಕ ನೆರವನ್ನು ನೀಡಲಾಯಿತು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ಒದಗಿಸಲಾಯಿತು. ಇತರ ಸೇವಾ ಚಟುವಟಿಕೆಗಳು. ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತವಾಗಿ ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು, ಸ್ಟೀಮ್ ಇನ್ಹೇಲರ್ಗಳನ್ನು ವಿತರಿಸಲಾಯಿತು. ನಿರುದ್ಯೋಗಿಗಳಿಗೆ, ಆತಂಕಗೊಳಗಾದವರಿಗೆ, ಮಕ್ಕಳಿಗೆ ಆನ್ಲೈನ್ ಮಾಹಿತಿ ಕಾರ್ಯಕ್ರಮಗಳು, ಫೋನ್ ಹಾಗೂ ಸೈಕೋಥೆರಪಿ ಮೂಲಕ ಆಪ್ತ ಸಮಾಲೋಚನೆ, ಮಾಹಿತಿ, ಮಾರ್ಗದರ್ಶನ ಹಾಗೂ ನೈತಿಕ ಬೆಂಬಲ ನೀಡಲಾಯಿತು. ಕೊರೋನಾ ವಾರಿಯರ್ಸ್ಗೆ ಅಭಿನಂದನಾ ಕಾರ್ಯಕ್ರಮ. 24/7 ಟಾಸ್ಕ್ ಫೋರ್ಸ್ ಮೂಲಕ ಸೇವಾ ಚಟುವಟಿಕೆಗಳು. ನಮ್ಮ ಈ ಕೆಲಸದಲ್ಲಿ ಸಹಕಾರಿಯಾದ, ಜನರ ರಕ್ಷಣೆಗಾಗಿ ದುಡಿದ, ಕೊರೋನಾದೊಂದಿಗೆ ಸೆಣಸಾಡುವ ವೈದ್ಯರು, ದಾದಿಯರು, ಆಸ್ಪತ್ರೆ ಸಿಬ್ಬಂದಿ ಹಾಗೂ ಕೊರೋನಾ ಕೇರ್ ಸೆಂಟರ್ ಇದರ ಸಿಬ್ಬಂದಿ, ಆಂಬ್ಯುಲೆನ್ಸ್ ಸಿಬ್ಬಂದಿ, ಮತ್ತಾರು ನಮಗೆ ಸಹಾಯ ಮಾಡಿದ್ದಾರೋ ಅವರನ್ನೆಲ್ಲರನ್ನೂ ಸ್ಮರಿಸಿ ಅವರನ್ನು ದೇವರು ರಕ್ಷಿಸಲಿ ಎಂದು ಬೇಡ್ತಾ ಇದ್ದೇನೆ. ಹಾಗೂ ನಿಮಗೆಲ್ಲರಿಗೂ ಉಳಿತನ್ನೇ ಬಯಸ್ತೇನೆ. ದೇವರು ನಮ್ಮನ್ನೆಲ್ಲರನ್ನು ಹರಸಲಿ, ರಕ್ಷಿಸಲಿ, ಮತ್ತು ಬೇಗನೆ ಈ ಕೊರೋನಾ ಮಹಾಮಾರಿಯಿಂದ ನಮ್ಮನ್ನು ಗುಣಪಡಿಸಲೆಂದು ನನ್ನ ಪ್ರಾರ್ಥನೆಯಾಗಿದೆ. ಇಂದು ಚಿಕ್ಕ ಕಾರ್ಯಕ್ರಮದ ಮೂಲಕ ನಾವು ಮಾಡಿದ ಈ ಕೆಲಸ ಕಾರ್ಯಗಳನ್ನು ನಿಮಗೆ ತೋರಿಸಿಕೊಟ್ಟು ಜನರು ಇದರ ಮುಖಾಂತರ ಪ್ರೇರಿತರಾಗಿ ನೀವು ನಮ್ಮೊಡನೆ ಕೈಜೋಡಿಸಿ ಒಳ್ಳೆಯ ಕೆಲಸ ಮಾಡಲು ಮುಂದುವರಿಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಎಲ್ಲ ಸೇವಾ ಕಾರ್ಯಗಳನ್ನು ಮಂಗಳೂರು ಧರ್ಮಕ್ಷೇತ್ರದ ವಿವಿಧ ಚರ್ಚ್ಗಳು, ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳು ತಮ್ಮ ಸ್ಥಳೀಯ ಧರ್ಮಗುರುಗಳ ಮತ್ತು ಧರ್ಮ ಭಗಿನಿಯರ ನೇತೃತ್ವದಲ್ಲಿ ಹಲವಾರು ದಾನಿಗಳ ಸಹಾಯದಿಂದ ಜಾತ್ಯಾತೀತ ಮತ್ತು ಧರ್ಮಾತೀತವಾದ ನಿಲುವಿನ ಅಡಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಮಾನವೀಯ ಧರ್ಮದ ನೆಲೆಯಲ್ಲಿ ಈ ಎಲ್ಲ ಸೇವಾ ಕಾರ್ಯಗಳನ್ನು ನಡೆಸಲು ಹಲವಾರು ಸಾಮಾಜಿಕ ಕಳಾಕಳಿಯಿರುವ ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ಉದಾರ ಮನಸ್ಸಿನ ವ್ಯಕ್ತಿಗಳು ತಮ್ಮ ಸಂಪೂರ್ಣ ಸಹಾಯ ಹಸ್ತವನ್ನು ನೀಡಿದ್ದರು. ಎಲ್ಲರಿಗೂ ಮಂಗಳೂರು ಧರ್ಮಕ್ಷೇತ್ರದ ಪರವಾಗಿ ತುಂಬು ಹೃದಯದ ನಮನಗಳು.